ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಸಿಂಪಲ್ ಟ್ರಿಕ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ಈ ವರ್ಷ ನಡೆಯುವಂಥ ಸ್ಪರ್ಧಾತ್ಮಕ ಯಾವುದೇ ಒಂದು ಪರೀಕ್ಷೆ ಇರಲಿ ಇದು ಪಿ ಎಸ್ ಐ ಎಕ್ಸಾಮ್ಸ್ ಆಗಲಿ ವಿಲೇಜ್ ಅಕೌಂಟೆಂಟ್ ಆಗಲಿ ಕರ್ ಟಿ ಟಿ ಎಕ್ಸಾಮ್ಸ್ ಹಿಸ್ಟ್ರಿ ರಿಲೇಟೆಡ್ ಬರೋರಿಗೆ ಇದು ಯೂಸ್ ಆಗ್ತವೆ ಒಂದಿಷ್ಟು ಕ್ವಶನ್ಸ್ಗಳು ಜೊತೆಗೆ ಕೆ ಎ ಎಸ್ ಎಕ್ಸಾಮ್ಸ್ ಯಾರು ಪ್ರಿಪ್ರೇಷನ್ಸ್ ಮಾಡ್ತಿರ್ತಿರ್ತೀರಿ ಎಲ್ಲರಿಗೂ ಅನುಕೂಲ ಆಗಲಿ ಅಂತೇಳಿ ಕ್ವೇಶನ್ ಪೇಪರ್ಗಳನ್ನು ಡಿಸ್ಕಸ್ ಮಾಡ್ತಿರ್ತೀವಿ ಅತಿ ಹೆಚ್ಚು ಕ್ವಶನ್ ಪೇಪರ್ಗಳು ಏನಾಗ್ತಿರ್ತಪ್ಪ ಅಂದರೆ ರಿಪೀಟ್ ಆಗ್ತಿರ್ತಾವ ಈ ಥರ ಕ್ವಶನ್ಸ್ಗಳನ್ನು ನೋಡ್ಕೋತಿರಿ ಸ್ವಲ್ಪ ಲೈವ್ ಕ್ಲಾಸಸ್ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗ್ತಾರವಾಗಿ ನಾನು ಎಲ್ಲವೂ ಕೂಡ ರೆಕಾರ್ಡ್ ಮಾಡಿ ಅಪ್ಲೋಡ್ ಮಾಡ್ತಿರ್ತಿರ್ತೇನೆ ಒನ್ ವಾರ್ ಅಷ್ಟೇ ಅದನ್ನು ನಾವು ಲೈವ್ ಕ್ಲಾಸಸ್ನ ಇನ್ನು ಡಿಫ್ರೆಂಟಾಗಿ ಆರಂಭ ಮಾಡ್ತೀನಿ ಹೊಳ್ಳಿ ಸಾಧ್ಯ ಆದಷ್ಟು ಜಲ್ದಿ ಈ ಕೆಳಗಿನ ಘಟನೆಗಳನ್ನು ಕಾಲಾನುಕ್ರಮದಲ್ಲಿ ಜೋಡಿಸ್ರಿ ಅಂತ ಕ್ವೆಶನ್ಸ್ ಇದೆ ಹಾಗಾದರೆ ಈ ಕೆಳಗಿನ ಘಟನೆಗಳನ್ನ ಕಾಲಾನುಕ್ರಮದಲ್ಲಿ ಜೋಡಿಸಿ ಅಂತಂತಂದಾಗ ಇಲ್ಲೊಂದಿಷ್ಟು ಘಟನೆಗಳಿದಾವೆ ಯಾವ್ದಪ್ಪ ಅಂದ್ರೆ ಪ್ಲಾಸಿಕ್ ಕದನ ಬಕ್ಸರ್ ಕದನ ಮೂರನೇ ಪಾಣಿಪತ್ ಕದನ ವಾಂಡಿವಾಸ್ ಕದನ ಅಂತ ಹೇಳಿ ಹಾಗಾದ್ರೆ ಇವು ಡೇಟ್ ಗಳನ್ನ ನಿಮ್ಗೆ ನೆನಪಿದ್ದಪ್ಪ ಅಂತಂತಂದಾಗ ಆನ್ಸರ್ಸ್ ಗಳನ್ನ ಹಾಕೋಬಹುದು ಕ್ಲಾಸಿಕ್ ಕದನ ಹದಿನೇಳನೂರ ಐವತ್ತೇಳು ನಡೀತದೆ ಹಾಗಾದ್ರೆ ಇದ್ರ ಒಳಗಡೆ ಫಸ್ಟ್ ಗೆ ಸ್ಟಾರ್ಟ್ ಅನ್ನೋದು ಗೊತ್ತಿತ್ತಪ್ಪ ಅಂದ್ರೆ ನೀವು ಆನ್ಸರ್ನ ಹಾಕಬಹುದು ಬಕ್ಸರ್ ಕದನ ಹದಿನೇಳನೂರ ಅರವತ್ನಾಲ್ಕು ಅಂತ ಕೇತ ನಾವು ಇವೆರಡು ಗೊತ್ತಿದ್ದವಪ್ಪ ಅಂದ್ರೆ ನಾವು ಮೊದಲ ಆಪ್ಷನ್ಸ್ಗಳನ್ನು ಇದ್ರ ಮೇಲೆ ಆನ್ಸರ್ನ ಹುಡುಕೋತು ಬಂದು ಬಿಡು ನೋಡಿದ್ರೆ ಫಸ್ಟಿಗೆ ಎ ಇರಬೇಕು ಸೆಕೆಂಡ ಬಿ ಇರಬೇಕು ಇಲ್ಲಿ ಮೂರನೇ ಪಾನಿಪತ್ಕನ ಅಂತ ಕರಿತೀವಿ ಇದು ಹದಿನೇಳು ನೂರ ನಾವು ಏನು ಹಾಕ್ತೇವೋ ಆನ್ಸರ್ನ ಹದಿನೇಳು ನೂರ ಅರವತ್ತ ಒಂದು ಅಂತ ಹೇಳ್ಕಿರ್ತೀವಿ ಮೂರನೇ ಪಾನಿಪದ ಕದನ ಹೌದಾ ಹಾಗಾದರೆ ರೈಟ್ ಆನ್ಸರ್ನ ಯಾವುದನ್ನ ಚೂಸ್ ಮಾಡೋಣಪ್ಪ ಅಂತಂತಂದಾಗ ಇಲ್ಲಿ ಮೂರು ಆಪ್ಷನ್ಸ್ ಈ ವಾಂಡಿವಾಸ್ ಕದನ ನಿಮ್ಗೆ ಗೊತ್ತಿಲ್ಲ ಅಂತ ಈಗ ಹೌದಾ ಗೊತ್ತಿಲ್ಲಪ್ಪ ಅಂದ್ರೂ ನಾವು ಆನ್ಸರ್ಸ್ನ ಥರ ಮಾಡ್ಕೋಬಹುದು ಅಂತೇಳಿ ಫಸ್ಟ್ಗೆ ಹದಿನೇಳನೂರ ಐವತ್ತೇಳು ಇರಬೇಕು ಇದು ಫಸ್ಟ್ಗೆ ಎ ಅಂತ ಇರಬೇಕು ಹಾಗಾದ್ರೆ ನಾಲ್ಕನೇ ಆಪ್ಷನ್ಸ್ ದಾಗ ಸಿ ಇದೆ ಮೂರನೇ ಆಪ್ಷನ್ಸ್ ದಾಗ ಸಿ ಇದೆ ತಪ್ಪಾಯ್ತು ಇಲ್ಲಿ ಒನ್ನೇ ಆಪ್ಷನ್ಸ್ ನೋಡ್ರಿ ಎ ಆಗನ ಬಿ ಹದಿನೇಳನೂರ ಆಗನ ಹದಿನೇಳು ನೂರ ಅರವತ್ನಾಕ್ ಬರಂಗಿಲ್ಲ ಯಾಕಪ್ಪ ಅಂದ್ರೆ ಮೂರನೇ ಮೂರನೇ ಪಾನಿಪತ್ ಕದನ ಹದಿನೇಳು ಇದು ಸಾರಿ ಇಲ್ಲಿ ವಾಂಡಿ ವಶ್ ಕದನ ಇನ್ನೊಂದೈತಲ್ಲ ಈ ವಾಂಡಿ ವಾಶ್ ಕದನ ನಡೆದಿದ್ದು ಎಷ್ಟಪ್ಪ ಹದಿನೇಳು ನೂರ ಅರವತ್ತೊಂದು ಒಂದು ಸಾರಿ ಅರವತ್ತೊಂದು ಕರಿತೀವಿ ನಾವು ಹೌದಾ ಹದಿನೇಳುನೂರ ಅರವತ್ತರಲ್ಲಿ ವಾಂಡಿವಶ್ ಕದನ ಕರೀತಾರೆ ಇದನ್ನು ಭಾರತದ ವಾಟರ್ ಲೂ ಕಾಳಗ ಅಂತ ಕೂಡ ನಾವು ಕರಿತಾರೆ ಹಾಗಾದ್ರೆ ನಾವು ಹದಿನೇಳು ಈಗ ಲಾಸ್ಟ್ಗೆ ಫಸ್ಟ್ಗೆ ಆಗೋಣ ಹದಿನೇಳುನೂರ ಐವತ್ತೇಳಾಗಣ ಹದಿನೇಳುನೂರ ಅರವತ್ತು ಬರಬೇಕು ಹಾಗಾದರೆ ಡಿ ಆಪ್ಷನ್ಸ್ ಇರಬೇಕು ಇರೋದು ಒಂದೇ ಈಗ ಆಪ್ಷನ್ಸ್ ಎರಡರಲ್ಲಿ ಹಾಗಾಗಿ ಆಪ್ಷನ್ ಎರಡು ರೈಟ್ ಆನ್ಸರ್ ಆಗ್ತದೆ ಮೂರನೇದು ಮೂರನೇ ಪಾನಿಪತ್ ಕದನ ಸಿ ಹದಿನೇಳುನೂರ ಅರವತ್ತೊಂದು ಆಗ್ತದೆ ಬಾಕ್ಸರ್ ಕದನ ಹದಿನೇಳುನೂರ ಅರವತ್ನಾಲ್ಕು ಇಷ್ಟು ಡೇಟ್ ಗೊತ್ತಿದ್ದಪ್ಪ ಅಂದ್ರೆ ನೀವು ಆನ್ಸರ್ಸ್ಗಳನ್ನು ಈಸಿಯಾಗಿ ಹಾಕ್ಬೋದು ಆಪ್ಷನ್ಸ್ ಎರಡು ಇಸ್ ದ ರೈಟ್ ಆನ್ಸರ್ ಆಗ್ತದೆ ಓಕೆ ಇನ್ನು ನೆಕ್ಸ್ಟ್ ಕ್ವೆಶನ್ಸ್ನ ನೋಡ್ರಿ ಗಾಂಧೀಜಿಯವರ ರಾಜಕೀಯ ತತ್ವ ಸರ್ವೋದಯ ಪರಿಕಲ್ಪನೆ ಪ್ರಭಾವಿತವಾದದ್ದು ಇದರಿಂದ ಅಂತ ಕ್ವಶನ್ಸ್ ಇಲ್ಲಿ ಆಪ್ಷನ್ಸ್ಗಳನ್ನ ನೋಡ್ಕೊತ ಬಂದಾಗ ಇದಕ್ಕೆ ರೈಟ್ ಆನ್ಸರ್ ಯಾವ್ದಾಗ್ತದಪ್ಪ ಅಂದ್ರೆ ಇವೆಲ್ಲ ಓಲ್ಡ್ ಕ್ವಶನ್ ಪೇಪರ್ಗಳು ಬರೋ ಇಲ್ಲಿ ಗಾಂಧೀಜಿಯವರ ಸರ್ವೋದಯ ಪರಿಕಲ್ಪನೆ ಜಾನ್ ರಸ್ಕಿನ್ ಅವರ ಅನ್ ಟು ದಿ ಲಾಸ್ಟ್ ಈ ಕೃತಿಯಲ್ಲಿ ಪ್ರಭಾವಿತ ಇವರು ಆಗ್ತಾರೆ ಹೀಗಾಗಿ ಆಪ್ಷನ್ ಮೂರು ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವಶನ್ಸ್ ಭಾರತ ಸರ್ಕಾರದ ಕಾಯ್ದೆ ಹತ್ತೊಂಬತ್ತು ನೂರ ಮೂವತ್ತೈದರ ಅನ್ವಯ ಈ ಕೆಳಗಿನ ಯಾವುದು ಭಾರತದಿಂದ ಪೂರ್ಣವಾಗಿ ಪ್ರತ್ಯೇಕಗೊಂಡದ್ದು ಅಂತ ಕ್ವಶನ್ಸ್ ಇದೆ ಯಾವುದು ನಮ್ಮ ಭಾರತ ದೇಶ ಹತ್ತೊಂಬತ್ತು ನೂರ ಮೂವತ್ತೈದರ ಕಾಯ್ದ ನೇಪಾಳ ಬರ್ಮಾ ಶ್ರೀಲಂಕಾ ಭೂತಾನ್ ಯಾವ ದೇಶ ಪ್ರತ್ಯೇಕವಾಗಿ ಆಯ್ತಪ್ಪ ನೋಡಿದಾಗ ಬರ್ಮಾ ಅಂತೇಳಿ ಕರಿತೀವಿ ಹೀಗಾಗಿ ಆಪ್ಷನ್ಸ್ ಮೂರು ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವಶನ್ಸ್ ಗಂಗಾ ನದಿಯ ತಗ್ಗು ಬಯಲು ಆದ್ರ ವಾಯುಗುಣವಾದದ್ದು ಗುಣದ್ದು ಹಾಗೂ ವರ್ಷವಿಡೀ ಅಧಿಕ ತಾಪದ್ದು ಈ ಕೆಳಗಿನವುಗಳಲ್ಲಿ ಯಾವುದು ಈ ಪ್ರದೇಶಕ್ಕೆ ಹೊಂದಿಕೆ ಆಗುವ ಬೆಳೆ ಅಂತ ಕ್ವಶನ್ಸ್ ಇದೆ ಹಾಗಾದ್ರೆ ಗಂಗಾ ನದಿಯ ಬಯಲು ಪ್ರದೇಶದಲ್ಲಿ ಅತಿ ಹೆಚ್ಚು ಬೆಳೆಯುವುದು ಯಾವುದು ಅಂತೇಳಿ ನೋಡಿದಾಗ ನಾವು ಭತ್ತ ಅಂತ ಕರಿತೀವಿ ಇನ್ನೊಂದು ಜೂಟ್ ಅಂದ್ರೆ ಸೆಣಬು ಯಾಕಪ್ಪ ಅಂದ್ರೆ ಪಶ್ಚಿಮ ಬಂಗಾಳದ ಗಂಗಾ ನದಿಯ ದಯ ಬಯಲು ಪ್ರದೇಶದಲ್ಲಿ ಅತಿ ಹೆಚ್ಚು ಬಳತಿದ್ವು ಇಲ್ಲಿ ಗೋಧಿ ಕಬ್ಬು ಅಂತ ಕಂಡು ಕಂಡು ಬರ್ತವೆ ಆದ್ರೆ ಕಬ್ಬು ಇದನ್ನ ಸ್ವಲ್ಪ ತೆಗಿಬೇಕಾಗ್ತದೆ ಗೋಧಿ ಓಕೆ ಆದ್ರೆ ಇಲ್ಲಿ ಭತ್ತ ಸೆಣಬು ಅಂತ ಇದೆ ಯಸ್ ಇದನ್ನ ಇಲ್ಲಿ ಕಬ್ಬು ಬತ್ತಪ್ಪ ಅಂದ್ರೆ ತೆಗೆದೋಗಿರಿ ಹೋಗಿರಿ ರೈಟ್ ಆನ್ಸರ್ ಇದಕ್ಕ ರೈಟ್ ಆನ್ಸರ್ ಯಾವ್ದಪ್ಪ ಅಂದ್ರೆ ಭತ್ತ ಮತ್ತು ಸೆಣಬು ಅಂತ ಹೇಳಿ ಕೂಡ ಕರಿತಾರೆ ಹೀಗಾಗಿ ಆಪ್ಷನ್ ಎರಡು ಇಸ್ ದ ರೈಟ್ ಆನ್ಸರ್ ಆಗ್ತದೆ ಇನ್ನ ನೆಕ್ಸ್ಟ್ ಕ್ವಶನ್ಸ್ ನೋಡ್ರಿ ಕ್ವಶನ್ ನಂಬರ್ ಇಲ್ಲಿ ಕ್ವಶನ್ ನಂಬರ್ಸ್ ಗಳಿಲ್ಲ ಡೈರೆಕ್ಟ್ ಆಗಿ ನೋಡ್ರಿ ಈ ಕೆಳಗಿನವುಗಳಲ್ಲಿ ಸರಿಯಾಗಿ ಹೊಂದಿಕೆ ಆಗುವ ಜೋಡಿ ಯಾವುದು ಸರಿಯಾಗಿ ಹೊಂದಿಕೆ ಆಗಿದ್ದ ಜೋಡಿ ಯಾವುದು ಅಂತ ಕಂಡುಡಿರಿ ಸುಂದರಿ ಹಾಗಾದರೆ ಸುಂದರಿ ಮನೆಗಳು ಅತಿ ಹೆಚ್ಚು ಕಂಡುಬರುವುದು ನಾವು ಪಶ್ಚಿಮ ಬಂಗಾಳದಲ್ಲಿ ಅಂತ ಹೇಳಿ ಕೇಳ್ತೀವಿ ಇಲ್ಲಿ ಗುಜರಾತ್ ಕೊಟ್ಟಿದ್ದಾರೆ ಇದು ಹೊಂದಿಕೆ ಆಗಿಲ್ಲ ಓಕೆ ನೆಕ್ಸ್ಟ್ ಬಿದಿರು ತ್ರಿಪುರ ಅಂತ ಕೊಟ್ಟರೆ ಒಂದ್ ವೇಳೆ ನಿಮ್ಗೆ ಗೊತ್ತಿಲ್ಲ ಅಂತ ಅಂದ್ರೆ ಇದನ್ನ ಬಿಟ್ಟು ನೆಕ್ಸ್ಟ್ ಶ್ರೀಗಂಧ ಇದು ಕರ್ನಾಟಕ ಇರಬೇಕಾಗಿತ್ತು ಕರ್ನಾಟಕ ಅತಿ ಹೆಚ್ಚು ಶ್ರೀಗಂಧನ ಬೆಳೀತದೆ ಇದು ತಪ್ಪಿದೆ ಇದು ತಪ್ಪಿದೆ ತೇಗ ರಾಜಸ್ಥಾನ ರಾಜಸ್ಥಾನದಲ್ಲಿ ಅಷ್ಟು ತೇಗದ ಮರಗಳು ನಮ್ಗೆ ಕಂಡು ಬರಲ್ಲ ಹೀಗಾಗಿ ಬಿದಿರು ಇದನ್ನ ಅತಿ ಹೆಚ್ಚು ಹುಲ್ಲಿನ ಜಾತಿ ಇರುವಂತಹ ಸಸ್ಯ ಯಾವುದು ಅಂತ ಕ್ವಶನ್ಸ್ ಕೇಳ್ತಿರ್ತಾನೆ ಹುಲ್ಲಿನ ಜಾತಿಗೆ ಸೇರುವ ಸಸ್ಯ ಅಂತ ಕಂದಾಗ ಬಿದಿರು ಅಂತ ಹೇಳಿ ಕರಿತೀವಿ ಹೀಗಾಗಿ ಇದು ರೈಟ್ ಆನ್ಸರ್ ಆಗ್ತದೆ ನೆಕ್ಸ್ಟ್ ಕ್ವಶನ್ಸ್ ಚಾಂಪಿಯನ್ ಬುಡಕಟ್ಟು ಜನರು ಸಿಗುವುದು ಎಲ್ಲಿ ಇದು ಅಂತ ಕ್ವಶನ್ಸ್ ಇದೆ ನಾ ಚಾಂಪಿಯನ್ ಅಂತ ಕೂಡ ನೆನಪಿಟ್ಟಿರ್ತಾರೆ ಒಂದಿಷ್ಟು ಜನ ಹಾಗಾದ್ರೆ ಈ ಬುಡಕಟ್ಟ ಜನಾಂಗ ಕಂಡು ಬರುವುದಿಲ್ಲಪ್ಪಾ ಅಂತಂತಂದಾಗ ನಮ್ಮ ದ್ವೀಪಗಳು ಯಾವುದಪ್ಪ ಅಂದ್ರೆ ನಿಕೋಬಾರ್ ದ್ವೀಪಗಳು ಅಂಡಮಾನ್ ನಿಕೋಬಾರ್ ದ್ವೀಪಗಳು ಅಂತ ಹೇಳಿ ಕರಿತೀವಿ ಇಲ್ಲಿ ಇವರು ಕಂಡು ಬರ್ತಾರೆ ನಾಗಾಲ್ಯಾಂಡ್ ನಾಗಾ ಮಿಜೋರದಲ್ಲಿ ಮಿಜೋ ನೀಲಗಿರಿ ಬಟ್ಟೆಗಳಲ್ಲಿ ತೋಡಾ ಬುಡಕಟ್ಟ ಈ ತರ ಸಾಕಷ್ಟು ಬುಡಕಟ್ಟು ಜನಾಂಗಗಳು ಭಾರತ ದೇಶದ ಸಾಕಷ್ಟು ಪ್ರದೇಶಗಳಲ್ಲಿ ಕಂಡು ಬರ್ತಾರೆ ಇನ್ನು ಕರ್ನಾಟಕದಲ್ಲಿ ಕೂಡ ಬುಡುಕಾಡು ಜನ ಕಂಡು ಬರ್ತಾರೆ ಸೋಲಿಗರು ಕಂಡು ಬರ್ತಾರೆ ಜೇನು ಕುರುಬರು ಕಂಡು ಬರ್ತಾರೆ ಕಾಡು ಕುರುಬರು ಕಂಡು ಬರ್ತಾರೆ ಓಕೆ ಸ್ವಲ್ಪ ಇವು ಪೇಜ್ ಮೊಬೈಲ್ ಸ್ಕ್ರೀನ್ ಮೇಲೆ ಬರುವುದಂತ ಇವಾಗೆಲ್ಲ ಲೈವ್ ಕ್ಲಾಸಸ್ ಒಳಗಡೆ ಮಾಡಿ ನಿಮಗೆಲ್ಲ ಹೇಳ್ಕೊತ ಬರ್ಬೇಕಪ್ಪ ಅಂದರೆ ಅದು ಒಂದು ಟೆನ್ ಅಥವಾ ಟ್ವೆಂಟಿ ನಿಮಿಟ್ಸ್ ಒಳಗಡೆ ಏನಾಗತ್ತಪ್ಪ ಅಂದರೆ ಲೈವ್ ಕ್ಲಾಸಸ್ ತರಿಸೋಮಿಟ್ಟಿಗೆ ಕಟ್ ಇದೆ ಎರಡು ದಿನ ಆಯ್ತಿದೆ ಪ್ರಾಬ್ಲಮ್ ಆಗ್ತಾಯಿದೆ ಅದಕ್ಕೋಸ್ಕರ ನಾನು ಲೈವ್ ಮಾಡಿ ರೆಕಾರ್ಡ್ ಮಾಡಿ ಅಪ್ಲೋಡ್ ಮಾಡ್ತಿರ್ತಿರ್ತೀನಿ ನೆಕ್ಸ್ಟ್ ಕ್ವಶನ್ಸ್ನ ನೋಡ್ರಿ ನವೆಂಬರ್ ಇಪ್ಪತ್ತಾರನ್ನು ಭಾರತದ ಸಂವಿಧಾನ ದಿನವಾಗಿ ಆಚರಿಸಲು ಕಾರಣ ಏನು ಅಂತ ಕ್ವಶನ್ಸ್ ಇದೆ ಹೌದಾ ಆಪ್ಷನ್ಸ್ಗಳನ್ನು ನೋಡ್ಕೊತ ಬರೋಣ ಭಾರತವು ಜನವರಿ ಇಪ್ಪತ್ತಾರು ಅನ್ನು ಗಣತಂತ್ರ ದಿನವನ್ನಾಗಿ ಆಚರಿಸಲು ಆಚರಿಸಲು ಇಪ್ಪತ್ತಾರು ಹನ್ನೊಂದು ಹತ್ತೊಂಬತ್ತು ನೂರ ನಲವತ್ತೊಂಬತ್ತರಂದು ನಿರ್ಧರಿಸಿತು ಇದು ಸಂಬಂಧಿಲ್ಲ ಹೌದಾ ನಿರ್ಧರಿಸಿದ್ದಕ್ಕೆ ಸಂಬಂಧಿಲ್ಲ ಸಂವಿಧಾನ ಸಭೆಯು ದಿನಾಂಕ ಇಪ್ಪತ್ತಾರು ಹನ್ನೊಂದು ಹತ್ತೊಂಬತ್ತು ನೂರ ನಲವತ್ತೊಂಬತ್ತರಂದು ಸಂವಿಧಾನವನ್ನು ಅಂಗೀಕರಿಸಿತು ಎಸ್ ಅತ್ಯ ಅಲ್ಲದೆ ನೆಕ್ಸ್ಟ್ ಆಪ್ಷನ್ಸ್ನ ನೋಡಿರಿ ಸಂವಿಧಾನವು ಇಪ್ಪತ್ತಾರು ಹನ್ನೊಂದು ಹತ್ತೊಂಬತ್ತು ನಲ್ವತ್ತರ ನಲ್ವತ್ತೊಂಬತ್ತರಿಂದ ಜಾರಿಗೆ ಬಂತು ಜಾರಿಗೆ ಬಂದಿದ್ದು ಹತ್ತೊಂಬತ್ತು ನೂರ ಐವತ್ತು ಹಾಗಾದ್ರೆ ಸಿ ತಪ್ಪಾಯ್ತು ನೆಕ್ಸ್ಟ್ ಸಂವಿಧಾನ ಸಭೆಯು ಕರಡು ಸಮಿತಿಯನ್ನು ದಿನಾಂಕ ಇಪ್ಪತ್ತಾರು ಹನ್ನೊಂದು ಹತ್ತೊಂಬತ್ತು ನೂರ ನಲ್ವತ್ತೊಂಬತ್ತೊಂದು ನೇಮಿಸುತ್ತ ನೇಮಿಸಿದಲ್ಲ ಇದು ಅಂಗೀಕಾರ ಆಗಿದ್ದು ಹಾಗಾದ್ರೆ ನಮ್ಗೆ ರೈಟ್ ಆನ್ಸರ್ ಯಾವುದಪ್ಪ ಅಂದ್ರೆ ಆಪ್ಷನ್ ಎರಡು ಇಸ್ ದ ರೈಟ್ ಆನ್ಸರ್ ಆಗ್ತದೆ ಈಗ ಇನ್ನು ನೆಕ್ಸ್ಟ್ ಕ್ವಶನ್ಸ್ನ ನೋಡ್ರಿ ಭಾರತದಲ್ಲಿ ಹೆಪ್ಪುಗಟ್ಟದ ಸರೋವರ ಯಾವುದು ಅಂತ ಕ್ವಶನ್ಸ್ ಇದೆ ಭಾರತದಲ್ಲಿ ಅನೇಕ ಸರೋವರಗಳು ಕಂಡು ಬರ್ತವೆ ಹಾಗಾದರೆ ಭಾರತದಲ್ಲಿ ಹೆಪ್ಪುಗಟ್ಟದ ಸರೋವರ ಅಂತೇಳಿ ನೋಡಿದಾಗ ಲೋನಾರ್ ಸರೋವರ ಅಂತ ಕೇಳ್ತೀವಿ ಹೌದಾ ಈ ಲೋನಾರ್ ಸರೋವರ ಭಾರತದಲ್ಲಿ ಹೆಪ್ಪುಗಟ್ಟದ ಸರೋವರ ಹಾಗಾದ್ರೆ ಇನ್ನೂ ಒಂದಿಷ್ಟು ಕ್ವಶನ್ಸ್ಗಳನ್ನು ಕೇಳ್ತಿರ್ತಾನೆ ಭಾರತದಲ್ಲಿ ಸಿಹಿನೀರಿನ ಸರೋವರ ಯಾವುದು ಸಿಹಿ ನೀರಿನ ಸರೋವರ ಅಂತ ಕ್ವಶನ್ಸ್ ಬತ್ತಪ್ಪ ಅಂದ್ರೆ ನಾವು ಯಾವುದು ರೈಟ್ ಆನ್ಸರ್ ಹಾಕ್ಬೇಕಪ್ಪ ಅಂತಂತಂದಾಗ ದಾಲ್ ಸರೋವರ ಅಥವಾ ಉಲಾರ್ ಸರೋವರ ಅಂತ ಕರಿ ಕರಿತೀವಿ ಸ್ವಲ್ಪ ಅಕ್ಷರ ಇದು ಇದುವಾಗಲಿಲ್ಲ ದಾಲ್ ಸರೋವರ ಅಥವಾ ಉಲಾರ್ ಸರೋವರನ ಭಾರತದ ಸಿಹಿ ನೀರಿನ ಸರೋವರ ಭಾರತದ ಅತ್ಯಂತ ಉದ್ದವಾದ ಸರೋವರಪ್ಪ ಅಂದ್ರೆ ವೆಂಬನಾಡು ಸರೋವರ ಹೌದಾ ಭಾರತದ ಅತಿ ಹೆಚ್ಚು ಚಿಲ್ಕಾ ಸರೋವರ ಸಾಂಬಾರ್ ಸರೋವರ ಇವೆಲ್ಲ ಅನೇಕ ತೇಲಾಡುವ ಸರೋವರ ಲೋಕ್ಟೆಕ್ ಸರೋವರ ಇವೆಲ್ಲ ಏನಾಗ್ತಪ್ಪ ಅಂದ್ರೆ ಸರೋವರಗಳ ಮೇಲೆ ಕಂಡು ಬರ್ತಿರ್ತವೆ ಕ್ವಶನ್ಸ್ಗಳು ನೆಕ್ಸ್ಟ್ ಕ್ವಶನ್ಸ್ ಕೆಳಗಿನವುಗಳಲ್ಲಿ ಯಾವ ರಾಷ್ಟ್ರ ಭಾರತದೊಂದಿಗೆ ಅತಿ ಹೆಚ್ಚು ಉದ್ದದ ಗಡಿ ರೇಖೆ ಹೊಂದಿರುವ ದೇಶ ಭಾರತ ದೇಶದೊಂದಿಗೆ ಅತಿ ಹೆಚ್ಚು ಗಡಿ ರೇಖೆಯನ್ನು ಹೊಂದಿಕೊಂಡಂತಹ ದೇಶ ಯಾವುದಪ್ಪ ಅಂದ್ರೆ ಸುಮಾರು ನಾಲ್ಕು ಸಾವಿರ ಇದೆ ಯಾವುದಪ್ಪ ಅಂದ್ರೆ ಬಾಂಗ್ಲಾದೇಶ ಪಾಕಿಸ್ತಾನ ಚೀನಾ ನೇಪಾಳ ಇವೆಲ್ಲ ನಮ್ಮ ಭಾರತ ದೇಶದೊಂದಿಗೆ ಗಡಿ ಹೆಚ್ಚುಕೊಂಡಂತ ಇತರೆ ದೇಶಗಳು ನೆಕ್ಸ್ಟ್ ಗೋಲ್ಗುಮ್ಮಟ ಗೋರಿಯು ಈ ಕೆಳಗಿನ ಅರಸನದಾಗಿದೆ ಅಂತ ಕ್ವಶನ್ಸ್ ಇದೆ ಗೋಲ್ ಗುಮ್ಮಟ ಯಾವ ಅರಸನದ ಗೋರಿ ಅಂತ ಕ್ವಶನ್ಸ್ ಕೇಳಿದಾಗ ಮೊಹಮ್ಮದ್ ಆದಿಲ್ ಶಾ ಹಾಗಾದರೆ ಅಲಿ ಆದಿಲ್ ಶಾ ಇದು ಅಲ್ಲ ಸ್ಥಾಪಕಮ ಎರಡನೇ ಬ್ರಹ್ಮ ಆದಿಲ್ ಶಾ ಆದಿಲ್ ಅನ್ನ ಜಗದ್ಗುರು ಬಾದ್ಶಾ ಅದ್ ಕರಿತೇವೆ ಇವನು ಅಲ್ಲ ಮೇಲಿನ ಯಾವುದೂ ಅಲ್ಲ ಅಂತಲ್ಲ ಆಪ್ಷನ್ ಒಂದು ಮೊಹಮ್ಮದ್ ಆದಿಲ್ ಶಾ ನ ಗೋರಿನೇ ಗೋಲುಗುಮಟ್ಟ ಅಂತೇಳಿ ನಾವು ಕರಿತೀವಿ ನೆಕ್ಸ್ಟ್ ಕ್ವೆಶ್ಚನ್ಸ್ ಭಾರತದಲ್ಲಿ ಯಾವ ಪ್ರದೇಶದಲ್ಲಿ ಮೊದಲ ಪಕ್ಷಿಧಾಮವನ್ನು ಸ್ಥಾಪಿಸಲಾಯಿತು ಅಂತ ಕ್ವಶನ್ಸ್ ಇದೆ ಭಾರತ ದೇಶದಲ್ಲಿ ಪಕ್ಷಿಧಾಮಗಳು ಸಾಕಷ್ಟು ಪರ್ನಿಥೋಲಜಿ ಅಂತ ಹೇಳ್ಕರಿತೀವಿ ಪಕ್ಷಿಗಳ ಕುಳಿತು ಅಧ್ಯಯನ ಮಾಡುವ ಶಾಸ್ತ್ರವನ್ನ ಹಾಗಾದ್ರೆ ಪಕ್ಷಿ ಪ್ರೇಮಿ ಸಲೀಮ್ ಅಲಿ ಭಾರತ ದೇಶದಲ್ಲಿ ಮೊದಲು ಪಕ್ಷಿಧಾಮ ಆರಂಭ ಆಗಿದೆ ಅಂದ್ರೆ ವೇದಾಂತ ಗಲ್ ಅಂತೇಳಿ ಕರಿತೀವಿ ಹಾಗಾಗಿ ರೈಟ್ ಆನ್ಸರ್ ಕೆ ಇದು ಒಂದು ರಾಷ್ಟ್ರೀಯ ಉದ್ಯಾನವನ ಬಂಡೇರ ಘಟ್ಟ ಕುದುರೆ ಮುಖ ಇವೆಲ್ಲ ಏನಾಗ್ತಪ್ಪ ಅಂದ್ರೆ ರಾಷ್ಟ್ರೀಯ ಉದ್ಯಾನವನಗಳಂತ ಕೂಡ ಕರಿತಿರ್ತೇವೆ ಹೌದಾ ಹಾಗಾದ್ರೆ ಇನ್ನು ನೆಕ್ಸ್ಟ್ ಕ್ವಶನ್ಸ್ನ ನೋಡ್ರಿ ಈ ಕೆಳಗಿನ ಯಾವ ರಾಜ್ಯಗಳಲ್ಲಿ ಲ್ಯಾಟ್ರೈಟ್ ಮಣ್ಣಿನ ಸಾರವು ಅಧಿಕವಾಗಿ ಇದೆ ಅಂತ ಕ್ವಶನ್ಸ್ ಇದೆ ಹೌದಾ ಲ್ಯಾಟ್ರೈಟ್ ಸ್ವಾಲುಗಳು ಅಧಿಕವಾಗಿ ನಮ್ಗೆ ಎಲ್ಲಿ ಕಂಡು ಬರ್ತವೆ ಅಂತ ನೋಡಿದಾಗ ನೋಡ್ರಿ ಒರಿಸ್ಸಾ ಜ ಗುಜರಾತ್ ಜಮ್ಮು ಕಾಶ್ಮೀರ ಮತ್ತು ಅರುಣಾಚಲ ಪ್ರದೇಶ ಅಂತ ಕಂಡು ಬರ್ತದೆ ಲ್ಯಾಟ್ರೈಟ್ ಸ್ವಾಲುಗಳು ಈ ಸಾರವು ಅಧಿಕವಾಗಿ ನಮ್ಗೆ ಇಲ್ಲಿ ಎಲ್ಲಿ ಕಂಡು ಬರ್ತದಪ್ಪ ಅಂದ್ರೆ ಒರಿಸ್ಸಾದಲ್ಲಿ ಕಂಡು ಬರ್ತದೆ ನೆಕ್ಸ್ಟ್ ಕ್ವಶನ್ಸ್ ಈ ಕೆಳಗಿನ ಬಂದರಗಳ ಪೈಕಿ ಯಾವುದು ಲಗೂನ್ ಮರಳು ದಿಬ್ಬಗಳ ಮೇಲೆ ಅಭಿವೃದ್ಧಿಯಾದದ್ದು ಅಂತ ಕ್ವಶನ್ಸ್ ಇದೆ ಲಗೂನ್ ಮರಳುಗಳ ದಿಬ್ಬ ಮೇಲೆ ಅಭಿವೃದ್ಧಿ ಆದಂತ ಬಂದರ ಭಾರತದಲ್ಲಿ ಟೋಟಲ್ ಹದಿನಾಲ್ಕು ಬಂದರಗಳು ನಾವು ಅಧ್ಯಯನ ಮಾಡ್ತೀವಿ ಪ್ರಮುಖವಾಗಿ ಹಾಗಾದ್ರೆ ಕೊಚ್ಚಿನ್ ಬಂದರ ಅಂತ ಕೂಡ ಕರಿತೀವಿ ಹೌದಾ ಕೊಚ್ಚಿನ್ ಬಂದರ ಅರಬಿ ಸಮುದ್ರದ ರಾಣಿ ಅಂತ ಕೂಡ ಕರೀತಾರೆ ಕೊಲ್ಲಂ ಅರಬಿ ಸಮುದ್ರದ ರಾಜ ಬಂದರ ಅಂತ ಕೂಡ ಕರೀತಾರೆ ಇದನ್ನು ಚೆನ್ನೈ ಬಂದರ ಹ್ಮ್ ಚೆನ್ನೈದಲ್ಲಿ ತುಟುಕೋರಿನ ತೂಚುಕುಡಿ ಈ ಥರ ಆ ಬಂದರ ಬಂದಾರ ಆಂಧ್ರ ಪ್ರದೇಶ ಇವೆಲ್ಲ ಖಾಸಗಿ ಬಂದಾರ ಅಂತ ಕರಿತೀವಿ ಎನ್ನೋರ ಬಂದಾರ ಸಾಕಷ್ಟು ಬಂದರಗಳು ಏನಾಗ್ತಪ್ಪ ಅಂದ್ರೆ ಅವು ಬಂದರಗಳ ಮೇಲೆ ಕ್ವಶನ್ಸ್ ನ ಕೇಳಿದಾನೆ ಕಾಣ್ಲಾ ಬಂದರ ಅತ್ಯಂತ ದೊಡ್ಡದಾದ ಬಂದರ ಹ್ಮ್ ನಮ್ಮ ಭಾರತದಲ್ಲಿ ನಮ್ಮ ಕರ್ನಾಟಕದ ಬಂದರ ಅಂತ ಕೋಶ್ ಕೇಳಿದಾಗ ನವ ಮಂಗಳೂರು ಭಾರತದ ಕರ್ನಾಟಕದ ಹಬ್ಬವಾಗಿಲ್ಲ ಅಂತ ಕೂಡ ಕರಿತೀವಿ ನೆಕ್ಸ್ಟ್ ಕ್ವಶನ್ಸ್ ಕಾರ್ಗಿಲ್ ಟರ್ನಿಂಗ್ ದ ಟೈಡ್ ಪುಸ್ತಕದ ಕರ್ತೃ ಯಾರು ಅಂತ ಕ್ವಶನ್ಸ್ ಇದೆ ಇವೆಲ್ಲ ಮುಗಿದು ಹೋದಂಥ ಪ್ರಶ್ನೆಗಳು ಆದ್ರೂ ಒಂದು ಟೈಮ್ ಈ ತರ ಕ್ವಶನ್ಸ್ಗಳು ಬರ್ತಿರ್ತಿರ್ತವೆ ಆದ್ರೂ ಆನ್ಸರ್ಸ್ಗಳನ್ನ ಗೊತ್ತಿರಲಿ ಆಪ್ಷನ್ಸ್ ನೋಡಿದ ಆದರೂ ನಿಮ್ಗೆ ನೆನಪು ಪರಲಿ ಮೋಹಿಂದರ್ ಪುರಿ ಅಂತ ಹೇಳಿ ಕರಿತೀವಿ ಆಪ್ಷನ್ಸ್ ಇದಕ್ಕೆ ಮೂರು ಇಸ್ ದ ರೈಟ್ ಆನ್ಸರ್ ಆಗ್ತದೆ ನೆಕ್ಸ್ಟ್ ಕ್ವಶನ್ಸ್ ಕಲಕದ ಮುಂಡನ ತುರಾಯಿ ಹುಲಿಗಳ ಕಾಯ್ದಿಟ್ಟ ಪ್ರದೇಶ ಇಲ್ಲಿದೆ ಅಂತ ಕ್ವಶನ್ಸ್ ಇದೆ ಹೌದಾ ಈ ತರ ಕ್ವಶನ್ಸ್ಗಳು ಬರ್ತಿರ್ತವೆ ಇವು ಹುಲಿಗಳ ಮೇಲೆನೆ ಇತ್ತೀಚೆಗೆ ಅಂತರೂ ಆಗಿದೆ ಜನಗಣತಿ ಅಂತ ಕರಿತೀವಿ ಹುಲಿ ಜನಗಣತಿ ಅಥವಾ ಹುಲಿ ಗಣತಿಯನ್ನ ಆರಂಭ ಮಾಡಿ ಇತ್ತೀಚೆಗೆ ಎಷ್ಟು ಹುಲಿಗಳು ಯಾವ ರಾಜ್ಯ ಫಸ್ಟ್ ಇದೆ ಅಂತೇಳಿ ಕ್ವಶನ್ಸ್ ನ ಕೇಳಿದ್ದಾರೆ ಹಾಗಾದ್ರೆ ಇದಕ್ಕೆ ರೈಟ್ ಆನ್ಸರ್ನ ಎಲ್ಲಿ ನೋಡಿದಾಗ ಮುಂಡಾಣು ತುರಾಯಿ ಹುಲಿಗಳ ಕಾಯ್ದಿಟ್ಟ ಪ್ರದೇಶ ಇದು ತಮಿಳುನಾಡದಲ್ಲಿ ಕಂಡು ಬರ್ತದೆ ಆಪ್ಷನ್ಸ್ ಮೂರು ಹಾಗಾದ್ರೆ ಅತಿ ಹೆಚ್ಚು ಹುಲಿಗಳನ್ನು ಹೊಂದಿರುವಂತಹ ರಾಜ್ಯ ಅಂತ ಕೇಳಿದಾಗ ಮಧ್ಯ ಪ್ರದೇಶ ಅಂತ ಕರಿತೀವಿ ನಮ್ಮ ಕರ್ನಾಟಕ ಎರಡನೇ ಸ್ಥಾನದಲ್ಲಿ ಕಂಡು ಬರ್ತದೆ ನಿಮ್ಗೊಂದು ಕ್ವಶನ್ಸ್ ನ ಕೇಳ್ತಿರ್ತೇನೆ ಕರ್ನಾಟಕದಲ್ಲಿ ಎಷ್ಟು ಹುಲಿಗಳದೋ ಒಂದಿಷ್ಟು ಜನಕ್ಕೆ ಇರೋಂಗಿಲ್ಲ ಅದನ್ನ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡ್ರಿ ಯಾರು ರೈಟ್ ಆನ್ಸರ್ ಮಾಡಿರ್ತೀರಿ ಅವ್ರಿಗೆ ನಾನು ರಿಪ್ಲೈ ಮಾಡ್ತೇನೆ ಓಕೆ ನೆಕ್ಸ್ಟ್ ಕ್ವೆಶನ್ಸ್ ಹುಡ್ ಹುಡ್ ಎಂಬುದು ಇದು ಏನು ಅಂತ ಕ್ವಶನ್ಸ್ ಇದೆ ಇದು ಅವಾಗ ಬೀಸಿದಂಥ ಒಂದು ಪ್ರಮುಖವಾದಂಥ ಚಂಡಮಾರುತ ಅಂತ ಕರಿತೀವಿ ನಾವು ಹಾಗಾದ ಇತ್ತೀಚೆಗೆ ಮೈಚೂಂಗ್ ಅಂತ ಒಂದು ಚಂಡಮಾರುತ ಬೀಸ್ತು ಇವೆಲ್ಲ ಆಲ್ಮೋಸ್ಟ್ ಬೀಸುವುದು ಅಂದ್ರೆ ಆಂಧ್ರ ಪ್ರದೇಶ ತಮಿಳುನಾಡು ಕಡೆನೆ ಯಾಕಪ್ಪ ಅಂದ್ರೆ ಅಲ್ಲಿ ಅತಿ ಹೆಚ್ಚು ಆ ಚಂಡು ಮಾರುತಗಳು ಏನಾಗ್ತಪ್ಪ ಅಂದ್ರೆ ಬೀಸ್ತವೆ ಹಿಂಗಾರಿ ಮಾರುತ ಒಳಗಡೆ ನೆಕ್ಸ್ಟ್ ಕ್ವಶನ್ಸ್ ಸಿಮ್ಲಿಪಾಲ್ ಜೈವಿಕ ಸಂರಕ್ಷಣಾ ಅಥವಾ ಕಾಯ್ದಿಟ್ಟ ಅರಣ್ಯವು ಯಾವ ರಾಜ್ಯದಲ್ಲಿದೆ ಅಂತ ಕ್ವಶನ್ಸ್ ಇದೆ ಇವೆಲ್ಲ ಜೈವಿಕ ಸಂರಕ್ಷಣಾ ತಾಣಗಳು ಅಂತ ಕೂಡ ಕರಿತೀವಿ ಸಾಕಷ್ಟು ಕಂಡು ಬರ್ತವೆ ಆದ್ರೆ ಸಿಮ್ಲಿಪಾಲ್ ಎಲ್ಲಿ ಕಂಡು ಬರ್ತದಂತೆ ಅಂತ ಕ್ವಶನ್ಸ್ ಕರಿತಾನೆ ಓಡಿಸ್ಸಾ ಆದ್ರೆ ಇದನ್ನು ಈಗಿನ ಹೆಸರು ಒರಿಸ್ಸಾ ಅಂತ ಕರಿತೀವಿ ಹಾಗಾದ್ರೆ ಈ ಒಡಿಶಾ ಒಳಗಡೆ ಈ ಸಿಮ್ಲಿಪಾಲ್ ಜೈವಿಕ ಸಂರಕ್ಷಣಾ ತಾ ಕಾಣ್ ಕಂಡು ಬರ್ತದೆ ಮೊಟ್ಟ ಮೊದಲು ಯಾವುದು ಅಂತ್ಯಕ್ಕಂಸ್ಕೆ ಕೇಳಿದ್ರಪ್ಪ ಅಂದ್ರೆ ನೀಲಗಿರಿ ಅನ್ನೋದು ನಿಮ್ಗೆ ಗೊತ್ತಿರಲಿ ಹತ್ತೊಂಬತ್ತು ನೂರ ಎಂಬತ್ತ ಆರು ಅಂತೇಳಿ ಕೂಡ ಕರೀತಾರೆ ನೀಲಗಿರಿ ಬಯೋಸ್ಪಿಯರ್ ರಿಸರ್ವ್ಸ್ ಅಂತ ಕೂಡ ಕರೀತಾರೆ ತಮಿಳ್ನಾಡದಲ್ಲಿ ಇವೆಲ್ಲ ಏನಾಗಿದಪ್ಪ ತಮಿಳುನಾಡ ಕರ್ನಾಟಕ ಕೇರಳ ಇಲ್ಲಿ ರಾಜ್ಯಗಳಲ್ಲಿ ಈ ನೀಲಗಿರಿಗೆ ಏನಾಗಿದಪ್ಪ ಅಂದ್ರೆ ಹಂಚಿಕೆ ಆಗಿದ್ದಾವೆ ಇನ್ನು ಉತ್ತರಾಖಂಡದಲ್ಲಿ ನಂದಾದೇವಿ ಇವೆಲ್ಲ ಪ್ರಮುಖವಾದಂಥ ಜೈವಿಕ ಸಂರಕ್ಷಣಾ ತಾಣಗಳು ಅಂತೇಳಿ ನಾವು ಕರಿತೀವಿ ನಾ ನೆಕ್ಸ್ಟ್ ಕ್ವಶನ್ಸ್ನ ನೋಡ್ರಿ ನವಿಲು ವನ್ಯಜೀವಿ ಅಭಯಾರಣ್ಯ ಇರುವುದು ಎಲ್ಲಿ ಅಂತ ಕ್ವಶನ್ಸ್ ಇದೆ ನವಿಲು ವನ್ಯಜೀವಿ ಅಭಯಾರಣ್ಯ ಅಭಯ ಅಭಯಾರಣ್ಯ ಇರುವುದು ಇಲ್ಲಿ ನವಿಲು ಅಂತ ಬತ್ತಪ್ಪ ಅಂದ್ರೆ ಮಹಾಬಲೇಶ್ವರ ಆದಿಚುಂಚನಗಿರಿ ಇಸ್ ದ ರೈಟ್ ಆನ್ಸರ್ ಆಗ್ತದೆ ರಂಗನತಿಟ್ಟು ಪಕ್ಷಿಧಾಮ ಬ್ರಹ್ಮಗಿರಿ ಅನ್ನೋದು ಇದೊಂದು ಪರ್ವತ ಹಾಗಾದ್ರೆ ಬ್ರಹ್ಮಗಿರಿ ಬೆಟ್ಟದ ಗಾಳಿಬೀಡು ಅಂತ ಹೇಳಿ ಅಲ್ಲಿ ಪವನಶಕ್ತಿ ಏನ್ ಮಾಡ್ತಾರಪ್ಪ ಮಾಡ್ತಾ ಇದಾರೆ ಜೊತೆಗೆ ಬ್ರಹ್ಮಗಿರಿ ಇದು ಕರ್ನಾಟಕದ ಎತ್ತಂತರ ಎತ್ತರವಾದ ಶಿಖರ ಒಳಗಡೆ ಕೂಡ ಹೆಸರು ಪಡ್ಕೊಂಡಿದೆ ಬ್ರಹ್ಮಗಿರಿ ಪುಷ್ಪಗಿರಿ ರುದ್ರಗಿರಿ ಅಂತೇಳಿ ಹಾಗಾದ್ರೆ ನವಿಲು ಅಂತೇಳಿ ಬಂದಾಗ ಆದಿಚುಂಚನಗಿರಿ ಇದು ಮಂಡ್ಯ ಇನ್ನೊಂದು ಹಾವೇರಿಯ ಬಂಕಾಪುರ ಅಂತೇಳಿ ಹೇಳಿ ನಾವು ಹೌದಾ ಇದು ಕೂಡ ಕರ್ನಾಟಕದಲ್ಲಿ ಕಂಡು ಇತರೆ ನವಿಲು ಧಾಮ ನೆಕ್ಸ್ಟ್ ಕ್ವಶನ್ ತೆಂಗಿನಕಾಯಿ ಸಂರಕ್ಷಣೆ ಘಟಕ ಇಲ್ಲಿ ಸ್ಥಾಪಿಸಲಾಗಿದೆ ಅಂತ ಕ್ವಶನ್ಸ್ ಇದೆ ತೆಂಗಿನಕಾಯಿಗೆ ಸಂಬಂಧಿಸಿದಂತಹ ಸಂರಕ್ಷಣಾ ಘಟಕ ಎಲ್ಲಿ ಕಂಡು ಬರ್ತದಪ್ಪ ಅಂದ್ರ ಕೋನೇನ ಹಳ್ಳಿ ಅಂತೇಳಿ ಕೂಡ ಕರಿತೀವಿ ಹಾಗಾಗಿ ಆಪ್ಷನ್ಸ್ ಮೂರು ಇಷ್ಟ ರೈಟ್ ಆನ್ಸರ್ ತೆಂಗು ಪಾರ್ಕ್ ಅಂತ ಕೂಡ ಕರಿತಾರೆ ಹೌದಾ ಅತಿ ಹೆಚ್ಚು ತೆಂಗು ಬೆಳಿಲಿ ತುಮಕೂರು ಏನಂತ ಕರೀತಾರೆ ಹೌದಾ ತೆಂಗು ಇನ್ನ ಸಾಕಷ್ಟು ಪಾರ್ಕ್ಗಳ ಮೇಲೆ ನ ಕೇಳ್ತಿರ್ತಾನೆ ಇತ್ತೀಚೆಗೆ ನಿಂಬೆ ಪಾರ್ಕ್ ಅಲ್ಲಿ ಅಂತ ಕ್ವಶನ್ಸ್ ಕೇಳಿದಾಗ ಕೊರ್ನಾಳ್ ಅಂತೇಳಿ ಒಂದು ಹಳ್ಳಿ ಇಂಡಿ ತಾಲೂಕು ಬಿಜಾಪುರ್ ಜಿಲ್ಲೆ ಇಂಡಿ ತಾಲೂಕು ಈ ತರ ಸಾಕಷ್ಟು ಪಾರ್ಕ್ಗಳು ಕಂಡು ಬರ್ತವೆ ರೇಷ್ಮೆ ಪಾರ್ಕ್ ಅಲ್ಲಿ ಕಂಡು ಬರ್ತವೆ ಅಂತೇಳಿ ಓಕೆ ಪಾರ್ಕ್ಗಳ ಬಂದೇ ಒಂದಿಷ್ಟು ನೆನಪಿಟ್ಟು ಇನ್ನು ಇನ್ನ ನೆಕ್ಸ್ಟ್ ಕ್ವೆಶನ್ಸ್ ನೋಡ್ರಿ ನೆವರ್ ಟು ಬಿ ಪರ್ ಗಾರ್ಟನ್ ಎಂಪೈರ್ ಎಂಬ ಕೃತಿಯನ್ನ ಬರೆದವರು ಯಾರು ಅಂತ ಕ್ವಶನ್ಸ್ ಇದೆ ಹೌದಾ ನೆವಲ್ ಟು ಬಿ ಪರ್ ಗಾರ್ಟನ್ ಎಂಫೈರ್ ಅಂದ್ರೆ ಯಾವಾಗಲೂ ನೆನಪು ನೆನಪು ಆಗ್ಲಾರುವಂಥ ಸಾಮ್ರಾಜ್ಯ ಸಾರಿ ನೆನಪು ಆಗ್ಲಾರ ನೆನಪು ಹಾರದೆ ಇರುವಂತ ಸಾಮ್ರಾಜ್ಯ ಹೌದಾ ಈಗ ಒಬ್ಬರು ಬರೀತಾರೆ ಯಪ್ಪ ಅಂದ್ರೆ ರಾಬರ್ಟ್ ಸಿವಿಲೆ ಮರೆತು ಹೋದ ಸಾಮ್ರಾಜ್ಯ ಅಂತೇಳಿ ಆದ್ರೆ ಇವರು ಬರೀತಾರೆ ಮರೆಯಲಾಗದ ಸಾಮ್ರಾಜ್ಯ ಅಂತೇಳಿ ಹಾಗಾದ್ರೆ ಆ ಕೃತಿಯನ್ನು ಬರೆದವರು ಯಾರು ಅಂತೇಳಿ ಕ್ವಶನ್ಸ್ ಕರೆದಾಗ ನಮ್ಮ ಭಾರತೀಯ ವ್ಯಕ್ತಿ ಬಿ ಸೂರ್ಯನಾರಾಯಣ ರಾವ್ ಅಂತೇಳಿ ಕೂಡ ಕರಿತೀವಿ ಈ ರಾಬರ್ಟ್ ಸಿವಿಲೆ ಅಂತೇಳಿ ಒಬ್ಬ ವ್ಯಕ್ತಿ ಮರೆತು ಹೋದ ಸಾಮ್ರಾಜ್ಯ ವಿಜಯನಗರ ಸಾಮ್ರಾಜ್ಯ ಅದು ಮರೆತು ಹೋದ ಸಾಮ್ರಾಜ್ಯ ಅದು ಮರೆತು ಹೋದ ಸಾಮ್ರಾಜ್ಯ ಅಲ್ಲ ಮರೆಯಲಾಗದ ಸಾಮ್ರಾಜ್ಯ ಅಂತೇಳಿ ಬರೆದವರು ಈ ಸೂರ್ಯನಾರಾಯಣ ರಾವ್ ನೆಕ್ಸ್ಟ್ ಕ್ವಶನ್ಸ್ ಯಾವ ಶೃಂಗಸಭೆಯಲ್ಲಿ ಬ್ರಿಕ್ಸ್ ಅಭಿವೃದ್ಧಿ ಬ್ಯಾಂಕ್ ಅನ್ನು ಅಂತ ಕ್ವಶನ್ಸ್ ಇದೆ ಈ ಬ್ರಿಕ್ಸ್ ಶೃಂಗಸಭೆ ಅಥವಾ ಬ್ರಿಕ್ಸ್ ಈ ಬ್ಯಾಂಕ್ ಎಲ್ಲಿ ಆರಂಭ ಆಯ್ತು ಅಂತ ಅಂದಾಗ ಬ್ರೆಜಿಲ್ ಏನೋ ರೈಟ್ ಆನ್ಸರ್ ಆಗ್ತದೆ ಹಾಗಾದ್ರೆ ಈ ಬ್ರಿಕ್ಸ್ ಒಳಗಡೆ ಎಷ್ಟು ರಾಷ್ಟ್ರಗಳಿದಾವೆ ಬಿ ಆರ್ ಐ ಸಿ ಕೆ ಎಸ್ ಅಂತ ಹೇಳಿ ಕರಿತೀವಿ ಈ ಬ್ರಿಕ್ಸ್ ಒಳಗಡೆ ಎಷ್ಟು ರಾಷ್ಟ್ರಗಳಿದಾವೆ ಇದು ಎಂದ ಸ್ಥಾಪನೆ ಆಯಿತು ಇದರ ಕೇಂದ್ರ ಕಚೇರಿ ಎಲ್ಲಿ ಈ ತರ ನೀವು ಯಾವ್ದರ ಒಳಗಡೆ ಎಕನಾಮಿಕ್ಸ್ ರಿಲೇಟೆಡ್ ಒಳಗಡೆ ಓದ್ಕೊತು ಬಂದಿರ್ತೀರಿ ಅಲ್ಲಿ ಒಂದಿಷ್ಟು ಪಾಯಿಂಟ್ಸ್ಗಳು ನಿಮಗೆ ನಾನು ಬಟ್ ಇದ್ರದ್ದು ಸಮ್ಮೇಳನಗಳು ಎಲ್ಲಿ ನಡೆದು ಅಂತೇಳಿ ಈ ಥರನು ಹೆಚ್ಚಿನ ಮಾಹಿತಿಗಳನ್ನು ಕಲೆಕ್ಟ್ ಮಾಡಬೇಕು ನೆಕ್ಸ್ಟ್ ಕ್ವಶನ್ಸ್ ಈ ಕೆಳಗಿನ ಯಾವುದರ ಅಭಿವೃದ್ಧಿಗಾಗಿ ರಾಷ್ಟ್ರೀಯ ಗೋಕುಲ್ ಮಿಷನ್ ಅನ್ನು ರಚಿಸಲಾಯಿತು ಅಂತ ಕ್ವಶನ್ಸ್ ಇದೆ ರಾಷ್ಟ್ರೀಯ ಗೋಕುಲ ಅಂತೇಳಿ ಇಲ್ಲಿ ಹೆಸರೇ ಸೂಚಿಸ್ತದೆ ಇದು ಎದರ ತಳಿಗಳನ್ನು ಅಭಿವೃದ್ಧಿ ಮಾಡೋ ಸಲುವಾಗಿಪ್ಪ ಅಂದ್ರೆ ಹಸುಗಳ ದೇಶೀಯ ತಳಿ ಅಂತೇಳಿ ಕೂಡ ಕರಿತೀವಿ ಆಪ್ಷನ್ಸ್ ಎರಡು ಇಸ್ ದ ರೈಟ್ ಆನ್ಸರ್ ಆಗ್ತದೆ ಎರಡು ಸಾವಿರದ ಹನ್ನೊಂದರ ಜನಗಣತಿಯ ಪ್ರಕಾರ ಕರ್ನಾಟಕದಲ್ಲಿ ಜನಸಂಖ್ಯೆಯ ಅತಿ ಹೆಚ್ಚಿನ ಸಾಂದ್ರತೆ ಇರುವ ಜಿಲ್ಲೆ ಯಾವುದು ಅಂತ ಕ್ವಶನ್ಸ್ ಇದೆ ಹೌದಾ ಹೆಸ್ರೆ ಎರಡು ಸಾವಿರದ ಹನ್ನೊಂದರ ಜನಗಣ ಸೆನ್ಸಸ್ ಪ್ರಕಾರನೇ ಏನು ಮಾಡ್ತಾ ಇದ್ದೀವಪ್ಪ ಅಂದ್ರೆ ಇನ್ನೂ ಅಧ್ಯಯನ ಮಾಡ್ತಿರ್ತೀವಿ ಹಾಗಾದ್ರೆ ಅತಿ ಹೆಚ್ಚು ಸಾಂದ್ರತೆ ಇರುವುದು ಎಲ್ಲಿ ಅಂತೇಳಿ ನೋಡಿದಾಗ ನಾವು ಬೆಂಗಳೂರು ಅಂತ ಕರಿತೀವಿ ಹೀಗಾಗಿ ಆಪ್ಷನ್ಸ್ ಡಿ ಇಸ್ ದ ರೈಟ್ ಆನ್ಸರ್ ಆಗ್ತದೆ ಅತಿ ಹೆಚ್ಚು ಜನಸಾಂದ್ರತೆ ಅಥವಾ ಹೆಚ್ಚು ಜನಸಂಖ್ಯೆ ಇರುವುದು ಕಡಿಮೆ ಜನಸಂಖ್ಯೆ ಇರುವುದು ಎಲ್ಲಿ ಅಂತೇಳಿ ನೋಡಿದಾಗ ನಾವು ಎಲ್ಲಿ ಅಂತ ಕರಿತೀವಿ ಕೊಡಿ ಕಡಿಮೆ ಜನಸಂಖ್ಯೆ ಕೊಡುಗು ಅಂತೇಳಿ ಕೂಡ ಕರಿತೀವಿ ಹೌದಾ ಇದು ಒಂದು ಜ್ಞಾನಪರಲೆ ನೆಕ್ಸ್ಟ್ ಕ್ವಶನ್ಸ್ ಕಾಂಗ್ರೆಸ್ ಪಕ್ಷವು ಡ್ಯಾಶ್ ಅಧಿವೇಶನದಲ್ಲಿ ವಿಭಜನೆಗೊಂಡಿತು ಅಂತ ಕ್ವಶನ್ಸ್ ಕರಿತೀವಿ ಇದನ್ನ ಸೂರತ್ ಒಡಕು ಅಂತ ಕೂಡ ಕರಿತಾರೆ ಸೂರತ್ ಅಧಿವೇಶನ ಒಳಗಡೆ ಕಾಂಗ್ರೆಸ್ ಪಕ್ಷ ಏನಾಗ್ತದಪ್ಪ ಅಂದ್ರೆ ಹದಿನೆಂಟುನೂರ ಎಂಬತ್ತೈದರಲ್ಲಿ ಸ್ಥಾಪನೆ ಆದಂಥ ಕಾಂಗ್ರೆಸ್ ಪಕ್ಷ ಹತ್ತೊಂಬತ್ತು ನೂರ ಐವಳು ಒಳಗಡೆ ಒಡೆದು ಹೋಗ್ತದೆ ಅಥವಾ ಇಬ್ಬಾಗ ಆಗ್ತದೆ ಆ ಅಧಿವೇಶನ ಯಾವುದು ಅಂತ ಕ್ಷೇತ್ರ ಇಲ್ಲಿ ಸೂರತ್ ಅಧಿವೇಶನ ಇವೆಲ್ಲ ಪೂಣ ಆಗಲಿ ಪೂಣಾ ಒಪ್ಪಂದ ಅಂತ ಕೂಡ ಕರಿತವೆ ಹ್ಞೂ ಗಾಂಧೀಜಿ ಮತ್ತು ಅಂಬೇಡ್ಕರ್ ನಡುವೆ ಪೂಣಾ ಒಪ್ಪಂದ ಆಗ್ತದೆ ಇನ್ನು ನೆಕ್ಸ್ಟ್ ಕಲ್ಕತ್ತಾ ಅಧಿವೇಶನ ನಾಗ್ಪುರ್ ಅಧಿವೇಶನ ಹ್ಞೂ ಯಾವುದಪ್ಪ ಅಂತಂದಾಗ ಸಾಕಷ್ಟು ಮುಂಬೈ ಅಧಿವೇಶನಗಳು ನಮ್ಮ ಕರ್ನಾಟಕದಲ್ಲಿ ನಡೆದಂಥ ಏಕೈಕ ಅಧಿವೇಶನ ಬೆಳಗಾವಿ ಅಧಿವೇಶನ ಒಂದಿಷ್ಟು ಪ್ರಮುಖ ಅಧಿವೇಶನಗಳಿದಾವು ಇನ್ನೊಂದು ಫೇಮಸ್ ಯಾವುದಪ್ಪ ಅಂದ್ರೆ ರಾವಿ ದಂಡೆ ನದಿಯ ದಂಡೆಯಲ್ಲಿ ನಡೆದಂಥ ಒಂದು ಅಧಿವೇಶನ ಲಾಹೋರ್ ಕಾಂಗ್ರೆಸ್ ಅಧಿವೇಶನ ಅಂತ ಕೇಳ್ತೀವಿ ಅಲ್ಲಿ ಸಂಪೂರ್ಣ ಸ್ವರಾಜ್ ಘೋಷಣೆನ ಕೂಗ್ತಾರೆ ಅಧಿವೇಶನಗಳ ಮೇಲೆ ಒಂದೊಂದು ಅಧಿವೇಶನಗಳು ಏನಾದವಪ್ಪ ಅಂದ್ರೆ ಇಂಪಾರ್ಟೆಂಟ್ಗಳಿದಾವು ಸ್ವಲ್ಪ ಸ್ವಲ್ಪ ಆದರೂ ನಿಮ್ಗೆ ಗೊತ್ತಿದ್ರೆ ಸಾಕು ನೆಕ್ಸ್ಟ್ ಕ್ವೆಶನ್ಸ್ ಭಗತ್ ಸಿಂಗ್ ಡ್ಯಾಶ್ ಪಕ್ಷಕ್ಕೆ ಸೇರಿದವರು ಅಂತ ಕ್ವಶನ್ಸ್ ಇದೆ ಹಾಗಾದ್ರೆ ಭಗತ್ ಸಿಂಗ್ ಯಾವ ಪಕ್ಷಕ್ಕೆ ಸೇರಿದವರು ಭಾರತದ ಕಮ್ಯುನಿಸ್ಟ್ ಪಕ್ಷಕ್ಕಲ್ಲ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಸೇರಲೇ ಇಲ್ಲ ಜಸ್ಟಿಸ್ ಪಕ್ಷ ಅಲ್ಲ ಹಿಂದೂಸ್ತಾನ್ ಸಮಾಜವಾದಿ ಗಣರಾಜ್ಯ ಪಕ್ಷ ಅಂತ ಕೂಡ ಕರೀತಾರೆ ಈಗ ಹಾಗೆ ಉಳಿದು ಒಂದೇ ಆಪ್ಷನ್ಸ್ ಇದು ಮೂರು ಇಸ್ ದ ರೈಟ್ ಆನ್ಸರ್ ಇನ್ಫ್ಯೂಲಾ ಜಿಂದಾಬಾದ್ ಇದು ಘೋಷಣೆ ಯಾರ್ದು ಅಂತ ಕೂಡ ಕೇಳ್ತಿರ್ತಾರೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆಯಾದ ಸಮಯದಲ್ಲಿ ಭಾರತದ ವಯಸ್ಸರಾಯ ಆಗಿದ್ದವರು ಯಾರು ಅಂತ ಕ್ವಶನ್ಸ್ ಇದೆ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆ ಆಗಿದ್ಯಾವಾಗ ಹದಿನೆಂಟುನೂರ ಎಂಬತ್ತೈದರಲ್ಲಿ ಅವಾಗಿನ ವಯಸ್ಸರಾಯ ಯಾರಾಗಿದ್ದಾರಪ್ಪ ಅಂದ್ರೆ ಲಾರ್ಡ್ ಡಫರಿನ್ ಆಗಿದ್ರು ನೋಡ್ರಿ ಇದನ್ನ ಸಾಕಷ್ಟು ಸಲ ಕ್ವೆಶನ್ಸ್ನ ಕೇಳ್ತಾನೆ ಲಾರ್ಡ್ ವಿಲಿಯಂ ಬೆಂಟಿಕ್ ಆಗಲಿ ಲಾರ್ಡ್ ಡಾಲ್ ಹೌಸಿ ಆಗಲಿ ಲಾರ್ಡ್ ಇರ್ವಿನ್ ಆಗಲಿ ತಮ್ಮದೇ ಆದಂಥ ಇವರು ಎಲ್ಲ ಇತಿಹಾಸದಾಗ ಹೆಸರು ಉಳಿಸಿ ಹೋಗಿಟ್ಟಾರ ಹೌದಾ ಲಾರ್ಡ್ ವಿಲಿಯಂ ಬೆಂಟಿಕ್ ಅವರ ಸಹಾಯದಿಂದ ಸತಿ ಸಹಗಣ ಪದ್ಧತಿಗಳನ್ನ ನಿರ್ಮೂಲನೆ ಮಾಡಿದಂಥ ರಾಜಾರಾಮ್ ಮೋಹನ್ ರಾಯ್ ಅವರು ಲಾರ್ಡ್ ಡಫ್ರೀನ್ ಅವರು ಇಲ್ಲಿ ನೋಡ್ರಿ ಹದಿನೆಂಟುನೂರ ಎಂಬತ್ತೈದರವಾಗ ವಯಸ್ಸರಾಯ ಆಗಿದ್ರು ಲಾರ್ಡ್ ಆ ಹೌಸಿ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಪದ್ಧತಿ ಭಾರತ ದೇಶದ ಏನಪ್ಪ ಅಂದ್ರೆ ರೈಲು ಸಾರಿಗೆ ಪಿತಾಮಹ ಅಂತ ಕೂಡ ಕರಿತೀವಿ ಒಂದಿಷ್ಟು ಒಳ್ಳೆಯದು ಮಾಡಿದರೆ ಒಂದಿಷ್ಟು ಕೆಟ್ಟದು ಮಾಡಿದ್ದಾರೆ ಇವರಲ್ಲ ಲಾರ್ಡ್ ಇರ್ವಿನ್ ಗಾಂಧೀಜಿ ಮತ್ತು ಹತ್ತೊಂಬತ್ತು ನೂರ ಮೂವತ್ತೊಂದು ಮಾರ್ಚ್ ಐದು ಲಾರ್ಡ್ ಇರ್ವಿನ್ ಒಪ್ಪಂದ ಆಗ್ತದೆ ಗಾಂಧಿ ಇರ್ವಿನ್ ಒಪ್ಪಂದ ಅಂತ ಕರಿತೀವಿ ಇದು ಅವು ಇರ್ವಿನ್ನ ಏನಾಗ್ತಾನಪ್ಪ ಅಂದ್ರೆ ಇಲ್ಲಿ ಮೋಸ ಮಾಡ್ತಾನೆ ಅವೆಲ್ಲ ಕತೆಗಳು ಬರ್ತಿರ್ತಾವೆ ಇತಿಹಾಸನ ಹೇಳ್ಕೊತ ಹೋದಾಗ ಒಂದು ಲೈವ್ ಕ್ಲಾಸಸ್ನಲ್ಲಿ ನಾ ಡಿಸ್ಕಸ್ ಮಾಡಿದಾಗ ನಿಮಗೂ ಒಂದಿಷ್ಟು ಕ್ವಶನ್ಸ್ಗಳು ಗೊತ್ತಿರ್ತಿರ್ತವೆ ನಾವು ಡಿಸ್ಕಸ್ ಮಾಡ್ಕೋತಾ ನೆನಪಿಡ್ಬೇಕಂದ್ರೆ ಸ್ವಲ್ಪ ಪ್ರಾಬ್ಲಮ್ ಆಗ್ತಿರ್ತೀವಿ ನನಗೆ ಲೈವ್ ಕ್ಲಾಸಸ್ದು ಅದಕ್ಕೆ ಈ ಥರ ಇಲ್ಲಿ ಅಪ್ಲೋಡ್ ಮಾಡ್ತಿರ್ತೀನಿ ಒಂದು ವಾರ ರೀ ಅದರ ಅದರಾದಮೇಲೆ ಒಂದು ಬೇರೆ ಏನೋ ವ್ಯವಸ್ಥೆ ಮಾಡ್ಕೋತೀನಿ ಲೈವ್ ಕ್ಲಾಸಸ್ಗಳನ್ನ ಸ್ಟಾರ್ಟ್ ಮಾಡ್ತೀನಿ ಹೇಳಿ ನೇರ ಕ್ರಿಯಾ ದಿನ ಡೈರೆಕ್ಟ್ ಆ್ಯಕ್ಸೆಂಟ್ ಡೇವು ಇವರಿಂದ ಆಚರಿಸಲ್ಪಟ್ಟಿತ್ತು ಅಂತ ಕ್ವೆಶನ್ಸ್ ಇದೆ ಹಾಗಾದರೆ ಇದು ಯಾರಿಂದ ಆಯ್ ಆಚರಿಸಲ್ಪಟ್ಟಿತ್ತು ಯಾರಿಂದ ಆರಂಭ ಆಯ್ತು ಅಂತ ಕ್ವಶನ್ ಕೇಳಿದಾಗ ಮೊಹಮ್ಮದ್ ಅಲಿ ಜಿನ್ನಾ ಅಂತೇಳಿ ಕರಿತೀವಿ ಆಪ್ಷನ್ ಒಂದು ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವಶನ್ ಈ ಕೆಳಗಿನ ಯಾರು ಪಲ್ಲವ ಪೋತವರ್ಮನನ್ನು ಸೋಲಿಸಿ ಕಂಚಿಯನ್ನು ವಸಿಪಡಿಸಿಕೊಂಡವರು ಅಂತ ಕ್ವಶನ್ ಕೇಳಿದೆ ಕಂಚಿಯ ಪಲ್ಲವರು ಅಂತ ಕೂಡ ಕರೀತಾರೆ ಹಾಗಾದ್ರೆ ಯಾರು ಅಂತೇಳಿ ನೋಡಿದಾಗ ಎರಡ್ ಎರಡನೇ ವಿಕ್ರಮಾದಿತ್ಯ ಆಪ್ಷನ್ಸ್ ಒಂದು ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವಶನ್ ವಿಜಯ ಭಟ್ಟಾರಿಕೆಯು ಈ ಕೆಳಗಿನ ಯಾರ ರಾಣಿಯಾಗಿದ್ದಳು ವಿಜಯ ಭಟ್ಟಾರಿಕೆ ಯಾರ ರಾಣಿಯಾಗಿದ್ದಳಪ್ಪ ಅಂದ್ರ ಚಂದ್ರಾದಿತ್ಯನ ಹೆಂಡತಿಗಳು ಹೀಗಾಗಿ ಆಪ್ಷನ್ಸ್ ಎರಡು ಇಸ್ ದ ರೈಟ್ ಆನ್ಸರ್ ರಾಷ್ಟ್ರಕೂಟರ ಲತ್ತಲೂರು ಈ ಕೆಳಗಿನ ಯಾವ ಪ್ರಾಂತ್ಯಕ್ಕೆ ಸೇರಿದಂತೆ ಕ್ವಶನ್ಸ್ ಇದೆ ರಾಷ್ಟ್ರಕೂಟರ ಲತ್ತಲೂರು ಈ ಕೆಳಗಿನ ಯಾವ ಪ್ರಾಂತ್ಯಕ್ಕೆ ಸೇರಿದೆಯಪ್ಪ ಅಂದ್ರೆ ಇದು ಮಹಾರಾಷ್ಟ್ರಕ್ಕೆ ಸೇರಿದಂತ ಒಂದು ಪ್ರದೇಶ ನೆಕ್ಸ್ಟ್ ಎರಡನೇ ಪುಲಿಕೇಶಿಯು ಈ ಕೆಳಗಿನ ಯಾರನ್ನು ವ್ಯಂಗ್ಯ ಗವರ್ನರ್ ಆಗಿ ನೇಮಕ ಮಾಡಿದನು ಅಂತ ಕ್ವಶನ್ಸ್ ಇದೆ ಯಾರನ್ನ ನೇಮಕ ಮಾಡ್ತಾನಪ್ಪ ಅಂತಂತಂದಾಗ ವಿಷ್ಣುವರ್ಧನ ಗಾಗಿ ಆಪ್ಷನ್ ಒಂದು ಇಸ್ ದ ರೈಟ್ ಆನ್ಸರ್ ಆಗ್ತದೆ ಹ್ಞೂ ಓಕೆ ಇಲ್ಲಿಗೆ ಈ ಕ್ವೆಶನ್ಸ್ಗಳೇನಾಗ್ತಪ್ಪ ಅಂದ್ರೆ ತರ್ಟಿ ಒನ್ ಕ್ವಶನ್ಸ್ಗಳನ್ನ ಡಿಸ್ಕಸ್ ಮಾಡಿದ್ದೀನಿ ಡೈಲಿ ಈ ತರ ಒಂದು ಮೂವತ್ತು ಕ್ವಶನ್ಸ್ಗಳನ್ನ ಹೇಳ್ತಿರ್ತೀವಿ ಇವೆಲ್ಲ ಅಫಿಷಿಯಲ್ ಕ್ವಶನ್ಸ್ಗಳು ನಿಮ್ಗೆ ಹಿಂದೆ ಮುಂದೆ ನೋಡುವಂಥ ಯಾವುದೇ ಒಂದು ಎಕ್ಸಾಮ್ಸ್ಗಳಿಗೆ ಹೆಲ್ಪ್ ಆಗ್ತಿರ್ತವೆ ರಿಪೀಟ್ ಆಗ್ತಿರ್ತವೆ ಕ್ವೆಶನ್ಸ್ಗಳು ನೋಡ್ಕೊತ ಬರ್ರಿ ಫಸ್ಟ್ ಆಮ್ ಚೆನ್ನಾಗಿ ನೋಡ್ತಿದ್ರಪ್ಪ ಅಂದರೆ ಚಾನಲ್ ಬಂದು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಸಾಧ್ಯ ಆದಷ್ಟು ನಾನು ಲೈವ್ ಕ್ಲಾಸಸ್ಗಳನ್ನ ಆರಂಭ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಓಕೆ ಸೊ ಅದು ಪ್ರಾಬ್ಲಮ್ ಆಗ್ತಾ ರೀ ಅದು ಏನೋ ಗೊತ್ತಾಗ್ತಾ ಇಲ್ಲ ನನಗೆ ಸ್ಟಾರ್ಟ್ ಮಾಡ್ತೀನಿ ಸ್ಟಾರ್ಟ್ ಶಾರ್ಟ್ಲಿ ಓಕೆ ಧನ್ಯವಾದಗಳು